ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭ ಹತ್ತಳ್ಳಿ ಕೆಎಚ್ ಮುನಿಯಪ್ಪ ವಿರುದ್ಧ ಸಿಡಿ ರಿಲೀಸ್ ಮಾಡುತ್ತೇನೆ ಎಂದ ಶಾಸಕ ಕೊತ್ತೂರು ಮಂಜುನಾಥ್ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ ಇನ್ನೂ ಎರಡು ಮೂರು ದಿನಗಳಲ್ಲಿ ಕೆಎಚ್ ಮುನಿಯಪ್ಪ ವಿರುದ್ಧ ಸಿಡಿ ರಿಲೀಸ್ ಮಾಡುತ್ತೇನೆ ನಾನು ಮುನಿಯಪ್ಪ ವಿರುದ್ಧ ಲೋಕಸಭಾ ಚುನಾವಣೆಯಲ್ಲಿ ಎದುರಾಳಿಯಾಗುತ್ತೇನೆ ನನ್ನನ್ನ ರಾಜಕೀಯವಾಗಿ ಮುಗಿಸಲು ಸಂಚು ರೂಪಿಸಿದರೂ ಇನ್ನೂ ಕ್ಷೇತ್ರದಲ್ಲಿ ಬೆಳೆಯುವ ಯಾವೊಬ್ಬ ನಾಯಕನನ್ನ ನೆಮ್ಮದಿಯಾಗಿ ಇರಲು ಬಿಡಲ್ಲ ಅಂತ ವಾಗ್ದಾಳಿ ನಡೆಸಿದ್ದರು ವರ ನಮ್ಮ ಸುಧಾಕರ್ ಅವರ ಫ್ಯಾಮಿಲಿಯಿಂದ ಇಟ್ಕೊಂಡು ವಿಮುನಿಯಪ್ಪನಿಂದ ಹಿಡ್ಕೊಂಡು ಇಲ್ಲಿ ಗೌಡರು ಕಾಂಗ್ರೆಸ್ ಇಂದ ಇದ್ದಾಗ ತಿರ್ಗಾ ಕಾಂಗ್ರೆಸ್ ಬಿಟ್ಟು ಹೋಗಿದ್ದು ಕೃಷ್ಣ ಬೈರೇಗೌಡ ಗೌಡ್ರಿಗೂ ಏನೇನಾಯ್ತು ಅನ್ನೋದ ಎಲ್ಲಾ ಜಿಲ್ಲೆಯ ಜನತೆಗೆ ಗೊತ್ತಿದೆ ಇವಾಗ ನನ್ನ ವಿಷಯದಲ್ಲಿ ಬಂದಾಗ ಹೋದ ತಿಂಗಳಲ್ಲಿ ನನ್ನ ಬೋಧ ಚುನಾವಣೆಯಲ್ಲಿ ಏನಾಯ್ತು ಅಂತ ನೀವೆಲ್ಲ ಕಣ್ಣಾರ ನೋಡಿದೀರ ಹನ್ನೊಂದು ಗಂಟೆಗೆ ಸ್ಕೂಟ್ನಿ ಅಂದ್ರೆ ಹತ್ತುವರೆಗೆ ಕೋರ್ಟ್ ಆಡ್ರ್ ಬರುತ್ತೆ ಅದಕ್ಕೆ ಮುಂಚೆ ನಾನು ಬಿ ಫಾರ್ಮ್ ತಗೊಳಕ್ ಹೋದಾಗ ಪರಮೇಶ್ವರ್ ಸಾಹೇಬ್ರ ಹತ್ರ ಏನಂದ್ರಂದ್ರೆ ಬೇರೆ ಬೇರೆಯವ್ರ ಹೆಸರಾದ್ರೂ ಒಂದು ಹಾಕೋಣ ಕೋರ್ಟ್ ಆಡಿದ್ರು ಯಾವುದಕ್ಕೂ ಒಂದು ಹಾಕೋಣ ಅಂತ ಹೇಳಿದಾಗ ಏ ಸುಮ್ಮನೆ ಹೋಗ ಅದೆಲ್ಲ ಏನಾಗಲ್ಲ ಆಗಂಗಿದ್ರೆ ಹದಿನೈದು ದಿವಸ ಮುಂಚೆ ಆಗ್ತಾ ಇಲ್ಲ ಅಂದ್ರೆ ಎಲೆಕ್ಷನ್ ಆದ್ಮೇಲೆ ಹದಿನೈದು ದಿವಸಕ್ಕಾಗುತ್ತೆ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬಂದ ಮೇಲೆ ಆಗಲ್ಲ ಅಂತ ಹೇಳಿದ್ರು ನಾನು ಅವಾಗ ಅನ್ಕೊಂಡೆ ಪರಮೇಶ್ವರ್ ಸಾಹೇಬ್ ಗೊತ್ತಿಲ್ಲ ಅಂತ ಅವ್ರಿಗೆ ಹೇಳಿದೆ ಲಾಸ್ಟ್ ಡಿಸಿಷನು ನಾವೆಲ್ಲ ಕುತ್ಕೊಂಡು ಮಾತಾಡೋದು ಒಂದು ಕಡೆ ಡಿಸಿಷನ್ ಇರುತ್ತೆ ಅಲ್ಲಿ ನಾವೆಲ್ಲರೂ ಇವತ್ತು ಏನು ಹೇಳಿದ್ವಿ ನಾನು ನಮ್ಮ ರಮೇಶ್ ಕುಮಾರ್ ಅವರು ಶ್ರೀನಿವಾಸ್ ಗೌಡ್ರು ರಮೇಶ್ ಕುಮಾರ್ ಅವರು ಆಮೇಲೆ ಬಂದು ನಮ್ಮ ವಿ ಮುನಿಯಪ್ಪನವರು ಜಿಗ್ಬಲ್ಲಾಪುರ್ ಸುಧಾಕರ್ ಮಾಲೂರು ಮಂಜುನಾಥ್ ಗೌಡ್ರು ಎಸ್ ಎನ್ ನಾರಾಯಣ ಅವರು ನಾವೆಲ್ಲ ನಜೀರ್ ಅಹ್ಮ ಸಾಹೇಬರು ನಾವೆಲ್ಲ ಕುತ್ಕೊಂಡು ಒಂದು ತೀರ್ಮಾನಕ್ಕೆ ಬರ್ತೀವಿ ಈ ತೀರ್ಮಾನದಲ್ಲಿ ಏನಾಗುತ್ತೋ ಇದ್ರ ಪ್ರಕಾರವಾಗಿ ಹೋಗೋದಕ್ಕಿಂತ ಮುಂಚೆ ನಾನಂತೂ ಕೆ ಎಚ್ ಮಿನಪ್ಪ ವಿರುದ್ಧವಾಗಿ ಕೆಲಸ ಮಾಡೋದು ಖಂಡಿತ ಇದರಲ್ಲಿ ಡೌಟ್ ಇಲ್ಲ ಅನುಮಾನ ಇಲ್ಲ ನಾವು ಮಾಡೇ ಮಾಡ್ತೀವಿ ನಾವು ಕೋಲಾರ ಜಿಲ್ಲೆಯನ್ನ ಅಭಿವೃದ್ಧಿಪಡಿಸಬೇಕಾದ ದೃಷ್ಟಿಯಿಂದ ಸನ್ಮಾನ್ಯ ಸಭಾಧ್ಯಕ್ಷರಾದಂಥ ರಮೇಶ್ ಕುಮಾರ್ ಅವರ ಮುಖಂಡದಲ್ಲಿ ಈ ಜಿಲ್ಲೆಯ ಪ್ರಭಾವಿ ಮುಖಂಡರು ಮಾಜಿ ಶಾಸಕರಾದಂಥ ಸನ್ಮಾನ್ಯ ಕೊತ್ತೂರು ಮಂಜುನಾಥ್ ಅವರು ಮುಳಬಾಗ ಶಾಸಕರಾದಂಥ ನಾಗೇಶ್ ಅವರು ಕೋಲಾರ ಶ್ರೀನಿವಾಸ್ ಗೌಡರು ಶಿಲ್ಕಟ್ಟ ಶಾಸಕರಾದ ವಿಮುನಿಯಪ್ಪನವರು ಚಿಂತಾಮಣಿ ಡಾಕ್ಟರ್ ಸುಧಾಕರ್ ಅವರು ಹೀಗೆ ನಾವು ಎಲ್ಲ ಕೂಡ ಕಾಂಗ್ರೆಸ್ಸನ್ನು ಬಿಡಿಸಬೇಕು ಕಾಂಗ್ರೆಸ್ಗೆ ಇಲ್ಲೊಂದು ಭವಿಷ್ಯವನ್ನು ಕೊಡಬೇಕು ಅನ್ನೋ ಒಂದು ಇಷ್ಟಿನಿಂದ ಇವತ್ತು ನಾವೆಲ್ಲ ಕೂಡ ದೆಹಲಿಗೆ ಹೋಗಿ ಅಲ್ಲಿ ಆ ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನು ಭೇಟಿ ಮಾಡಿ ಇವತ್ತು ಏಳು ಬಾರಿ ಕೆ ಎಚ್ ಮನೆಯಪ್ಪನವರು ಈ ಭಾಗದ ಚುನಾಯಿತರಾಗಿದ್ದಾರೆ ಆದರೂ ಕೂಡ ನಮಗೆ ಯಾವುದೇ ಅಭಿವೃದ್ಧಿ ಕಾಣಲಿಲ್ಲ ಅವರು ಹತ್ತು ವರ್ಷ ಸಚಿವರಾಗಿದ್ದರೂ ಕೂಡ ಈ ಭಾಗಕ್ಕೆ ವಿದ್ಯಾವಂತರಿಗೆ ಉದ್ಯೋಗ ಸೃಷ್ಟಿಯಾಗಲಿ ಬೃಹತ್ ಮಟ್ಟದ ಕೇಂದ್ರ ಸರ್ಕಾರ ಕೈಗಾರಿಕೆಗಳಾಗಲಿ ಮತ್ತು ಯಾವುದೂ ಕೂಡ ಬರಲಿಲ್ಲ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಕಾಣಲಿಲ್ಲ ಈ ನಿಟ್ಟಿನಲ್ಲಿ ಈ ಬಾರಿ ಇವ್ರ ಬಗ್ಗೆ ಜನರು ಆಕ್ರೋಶ ಭರಿತರಾಗಿದ್ದಾರೆ ಮೂವತ್ತು ವರ್ಷಗಳಲ್ಲಿ ಸನ್ಮಾನ್ಯ ಕೆಎಚ್ ಮನೇಪಾಜ ನಮ್ಮ ಜಿಲ್ಲೆಗೆ ಏನು ಕೊಡುಗೆ ಆಗಿಲ್ಲ ಅಂತೇಳಿ ಜನ ಇವತ್ತು ಆಕ್ರೋಶ ಭರಿತರಾಗಿ ಏನಾದರೂ ಮಾಡಿ ಈ ಬಾರಿ ಕೆ ಎಚ್ ಮುನಿಯಪ್ಪ ಬದಲಾವಣೆ ಮಾಡಬೇಕು ಅನ್ನೋ ನಿಶ್ಚಿತಗೊಂಡಿದ್ದನ್ನು ನಾವೆಲ್ಲ ಹೈಕಮಾಂಡ್ ಮುಂದೆ ಹೋಗಿ ಈ ಬಾರಿ ಯಾರಾದರೂ ಕೂಡ ಕೆ ಎಚ್ ಮುನಿಯಪ್ಪ ಸಾಬ್ರನ್ನು ಹೊರತುಪಡಿಸಿ ಬರೀ ಯಾರಿಗಾದರೂ ಕೂಡ ಟಿಕೆಟ್ ಕೊಡಬೇಕನ್ನೋ ಮಾತನ್ನು ಹೈಕಮಾಂಡ್ ಮುಂದೆ ಸನ್ಮಾನ್ಯ ಗುಲಾಮ್ ನಬಿ ಆಜಾದ್ ಅವರು ಅಹಮದ್ ಪಾಟೀಲ್ರವರು ವೇಣುಗೋಪಾಲ್ರವರು ನಾವು ಎಚ್ ಸಿ ಮಹದೇವಪ್ಪ ಅವರನ್ನು ಈ ಭಾಗಕ್ಕೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ ಒಂದು ವೇಳೆ ಈ ಕೊತ್ತೂರು ಮಂಜುನಾಥ ಅಣ್ಣ ಹೊರದು ನ್ಯಾಯಾಲಯದ ಪ್ರಕರಣ ಇದೆ ಪ್ರಕರಣ ಅಷ್ಟರೊಳಗಡೆ ತಡೆಯಾಗೇ ಬಂದರೆ ನಮ್ಮ ಈ ಭಾಗ ಅಭ್ಯರ್ಥಿ ಕೊತ್ತೂರು ಮಂಜಾನ ಹಾಕ್ತಾರೆ ಕೊತ್ತೂರು ಮಂಜನಾ ಹೊರತುಪಡಿಸಿದರೆ ಎಚ್ ಜಿ ಮಹದೇವಪ್ಪ ಅವರು ಈ ಭಾಗದ ಅಭ್ಯರ್ಥಿ ಆಗಬೇಕು ಅಂತೇಳಿ ನಮ್ಮೆಲ್ಲರ ಬಯಕೆ ನಮ್ಮ ಮುಂದಿನ ನಡೆ ಏನು ಅಂದರೆ ನಾವು ಕೊತ್ತೂರು ಮಂಜಣ್ಣವರು ಶ್ರೀನಿವಾಸ್ ಗೌಡ್ರು ರಮೇಶ್ ಕುಮಾರ್ ಭೀಮುನಿಯಪ್ಪ ಅವರು ಚಿಂತಾಮಣಿ ಸುಧಾಕರ್ ಅವರು ಮಾಲೂರು ಮಂಜುನಾಥ್ ಗೌಡ್ರು ಈಗ ನಾವೆಲ್ಲ ಕೂತು ಮಾತಾಡಿ ಮುಂದಿನ ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ಚುನಾವಣೆ ಟಿಕೆಟ್ ಘೋಷಣೆ ಅಂತ ನಿರ್ಧಾರ ಮಾಡ್ತೀವಿ ಸಂಬಂಧವೇ ಇಲ್ಲ ಇದಕ್ಕೆ ಬಿ ಜೆ ಪಿಗೂ ನಮಗೂ ಯಾವ ಸಂಬಂಧ ಇಲ್ಲ ನಾವೆಲ್ಲ ಕೂಡ ಕಾಂಗ್ರೆಸ್ನವರು ಕಾಂಗ್ರೆಸ್ ಅಭ್ಯರ್ಥಿ ಇರ್ತಕ್ಕಂಥ ಒಂದು ಏನು ಇವತ್ತು ವಿರುದ್ಧವಾಗಿದೆ ಜನ ಆಕ್ರೋಶ ಇದೆ ಆಕ್ರೋಶವನ್ನು ತಗ್ಗಿಸಬೇಕು ಅಂತ ಮಾಡ್ತಾ ಇದ್ರ ಬಿಜೆಪಿಯವ್ರಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ನಮ್ಮನ್ನ ಯಾರು ಸಂಪರ್ಕ ಮಾಡಿಲ್ಲ ನಮಗೂ ಯಾವುದೇ ಸಂಬಂಧ ಇಲ್ಲ ಇಲ್ಲ ಮಲ್ಲಿಕಾರ್ಜುನ ನಮ್ಮೆಲ್ಲರ ಆಸೆ ಇತ್ತು ಆದರೆ ಮಲ್ಲಿಕಾರ್ಜುನ್ ಸಾಹೇಬ್ ಅವರು ನಾನು ಕಲಬುರ್ಗಿಯಲ್ಲೇ ಸ್ಪರ್ಧೆ ಮಾಡಿರೋದ್ರಿಂದ ಅವರಲ್ಲೇ ಸ್ಪರ್ಧೆ ಮಾಡಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು